ಕದಿರೆ ಹುಣ್ಣಿಮೆಯ ಅಂಗವಾಗಿ ಶಿಡ್ಲಘಟ್ಟನಗರದ ಶ್ರೀ ರೇಣುಕಾ ಎಲ್ಲಮ್ಮ ದೇವಿ ದೇವಾಲಯದಲ್ಲೇ ವಿಶೇಷ ಪೂಜೆಯ ಅಲಂಕಾರ ತೀರ್ಥ ಪ್ರಸಾದ ವಿನಿಯೋಗ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವಾಲಯದಲ್ಲಿ ಹಸಿರು ತೋರಣ, ಬಾಳೆ ದಿಂಡುಗಳು, ಹಚ್ಚ ಹಸಿರಿನ ಚಪ್ಪರದ ಅಲಂಕಾರ ಮಾಡಲಾಗಿತ್ತು. ದೇವಾಲಯಕ್ಕೆ ಬರುವ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ನೀಡಿ ಬಳೆ ತೊಡಗಿಸಲಾಯಿತು. ಈ ವೇಳೆ ಮಾತನಾಡಿದ ಕನ್ನಡ ಮೈತ್ರಿ ನ್ಯೂಸ್ ವ್ಯವಸ್ಥಾಪಕರು ಗೊರಮಡುಗು ಮೈತ್ರಿ ಲೋಕೇಶ್, ಅನಾದಿ ಕಾಲದಿಂದಲೂ ಶಿಡ್ಲಘಟ್ಟನಗರದಲ್ಲಿ ನೆಲೆಸಿರುವಂತಹ ಶ್ರೀ ರೇಣುಕಾ ಎಲ್ಲಮ್ಮ ದೇವಿ ದೇವಾಲಯದಲ್ಲಿ ಭಕ್ತರು ಭಕ್ತಿಯಿಂದ ಬೇಡಿಕೊಂಡರೆ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ, ಈ ದೇವಾಲಯ ಕರ್ನಾಟಕದಾದ್ಯಂತ ಪ್ರಚಲಿತವಾಗಬೇಕು ಎಂದರು. ನನ್ನ ಹೆಸರು ಅರವಿಂದ ಪೂಜಾರಿ ಮಾಧವಪ್ಪ. ಇವತ್ತು ವಿಶೇಷ ಪೂಜೆ ಇರುತ್ತದೆ, ನಮಗೆ ಪ್ರತಿ ವಾರವೂ ಇರುತ್ತದೆ. ಇವತ್ತು ಕದ್ರುಣ್ಣ ಹಬ್ಬ ಇರೋದರಿಂದ ವಿಶೇಷವಾಗಿ ಪೂಜೆಗಳು ಮತ್ತು ಭಕ್ತಾದಿಗಳು ಬಂದು ಅನುಸಂತರ್ಪಣೆ ಎಲ್ಲ ನಡೆಯುತ್ತದೆ. ಪ್ರತಿ ವಾರವೂ ಅನುಸಂತರ್ಪಣೆ ಇರುತ್ತದೆ. ಅದರ ಪ್ರಕಾರವಾಗಿ ಇವತ್ತು ಸ್ಪೆಷಲ್ಲಾಗಿ ಅಲಂಕಾರ ಇರುತ್ತದೆ. ಪ್ರತಿ ನಮಸ್ತೆ, ಎಲ್ಲ ಸಮಸ್ತ ಕರ್ನಾಟಕ ಜನತೆಗೆ ಕದ್ರಿ ಹುಣ್ಣಿಮೆ ಹಬ್ಬದ ಶುಭಾಶಯಗಳು. ಶಿಡ್ಲಘಟ್ಟ ನಗರದಲ್ಲಿ ಅನಾದಿ ಕಾಲದಿಂದ ಬೆಳೆಸಿರುವಂತಹ ಎಲ್ಲಮ್ಮ ದೇವಿಯ ವಿಶಿಷ್ಟವಾಗಿ ನಾವು ಕಂಡಿರಿಯರು ಏನಂತ ಹೇಳಿದ್ರೆ, ಹೊರಗಡೆ ಇವತ್ತು ಹುಣ್ಣಿಮೆ ಪ್ರಯುಕ್ತ ಹಸಿರು ಮುಕ್ತವಾಗಿ ಹಸಿರು ಒಂದು ಸಿಂಬಾಲಿಟಿಕ್ ಆಗಿ ಒಂದು ಅಲ್ಲಿ ತೋರಣಗಳು ಕಟ್ಟಿದ್ದಾರೆ, ಮತ್ತು ಬಾಳೆ ದಿಂಡುಗಳು ಕಟ್ಟಿದ್ದಾರೆ. ಎಲ್ಲ ಹೂವಿನ ಅಲಂಕಾರದೊಂದಿಗೆ ಏನು ನಮ್ಮ ಕರಗದ ಮುಖ್ಯಸ್ಥರಾದಂಥ ಮಾದೇವಪ್ಪನವರ ಮಾಧವಪ್ಪನವರ ನೇತೃತ್ವದಲ್ಲಿ ವಿಶೇಷವಾದ ಹೂವಿನ ಅಲಂಕಾರ ಮತ್ತು ಹಸಿರನ್ನು ಬಿಂಬಿಸುವಂತಹ ಪ್ರಕೃತಿಯ ಮಡಿಲನ್ನು ಇಲ್ಲೇ ತುಂಬಿದಂತೆ ಇದೆ. ಈ ಒಂದು ವೈಶಿಷ್ಟ್ಯತೆಯ ಏನಂತ ಹೇಳಿದ್ರೆ, ಬಳೆ ತೊಗೋಕೆ ಒಂದು ಕಾರ್ಯಕ್ರಮ ಇರುತ್ತೆ ಪ್ರತಿ ವಾರವೂ. ಇಲ್ಲಿ ಪದ್ಮಮ್ಮ ಅಂತ ಹೇಳಿಬಿಟ್ಟು ಪ್ರತಿ ವಾರವೂ ಅವರ ಒಂದು ಇಂಟ್ರೆಸ್ಟ್ ತಗೊಂಡು ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಬಳೆಯನ್ನು ತೋರಿಸಿ ಅತಿ ಸೂಕ್ಷ್ಮವಾಗಿ ದೇವರನ್ನು ನಂಬಿದಂಥವ್ರಿಗೆ ಯಾರಿಗೂ ಇದುವರೆಗೂ ಒಳ್ಳೆಯದು ಕೆಟ್ಟದ್ದು ಅನ್ನೋದಿಲ್ಲದಿರ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ಕೊಂಡು ಹೋಗ್ತಾ ಇರೋಂಥ ಈ ದೇವಸ್ಥಾನದ ಒಂದು ಪದ್ಧತಿಯಾಗಿರುತ್ತದೆ. ಪ್ರತಿ ವಾರವು ಮಂಗಳವಾರ ಆಗಿದ್ದು ಶುಕ್ರವಾರ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿರ್ತಾರೆ ಈ ಒಂದು ದೇವಸ್ಥಾನದಲ್ಲಿ. ನಾವು ಅನ್ನ ಸಂತರ್ಪಣೆ ಭಕ್ತಾದಿಗಳಿಗೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಸಾಯಂಕಾಲ ತನಕ ಒಂದು ಅನ್ನ ಸಂತರ್ಪಣೆಯನ್ನು ಇವರ ಒಂದು ಎಲ್ಲ ಭಕ್ತಾದಿಗಳ ಒಂದು ಮನಃಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಇಲ್ಲಿ ಅನ್ನ ಸಂತರ್ಪಣೆಯನ್ನು ತಗೊಂಡು ಹೋಗ್ತಾರೆ. ಅದೇ ರೀತಿ ನೀವು ನೋಡಿರ್ಬೋದು, ವಿಶೇಷವಾಗಿ ಮಹಿಳೆಯರು ಭಕ್ತಿಪೂರ್ವಕವಾಗಿ ಬೆಳಗ್ಗೆಯಿಂದಲೇ ಇಲ್ಲಿ ತುಂಬ ರಶ್ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇವರ ಒಂದು ಭಕ್ತಿ ಆ ರೀತಿ ಒಂದು ಬಿಂಬಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನ ನಮ್ಮ ಕರ್ನಾಟಕದಾದ್ಯಂತ ಪ್ರಚಲಿತವಾಗಿ ದೇವರಿಗೆ ಉನ್ನತವಾದ ಒಂದು ದೇವಸ್ಥಾನಕ್ಕೆ ಕೊಡುಗೆ ಸಿಗಲಂತೇಳಿ ಭಕ್ತಾದಿಗಳ ಈ ಒಂದು ದೇವಸ್ಥಾನವನ್ನು ಪ್ರದರ್ಶನ ಮಾಡಿಕೊಂಡು ಭಕ್ತಿಯಿಂದ ಇಲ್ಲಿ ಏನೇ ಬೇಡಿಕೊಂಡ್ರು ನಿಮಗೆ ನೆರವೇರುತ್ತಂತೇಳಿಬಿಟ್ಟು ಇಲ್ಲಿ ಒಂದು ಪದ್ಧತಿ ಇದೆ. ಅದರಿಂದ ಎಲ್ಲರಿಗೂ ಈ ಒಂದು ಎಲ್ಲಮ್ಮ ದೇವಿಯ ಎಲ್ಲಮ್ಮ ದೇವಿಗೆ ಏನು ಹುಣ್ಣಿಮೆ ಪ್ರಯುಕ್ತ ನಡೆಯುತ್ತಿರುವಂಥ ಪೂಜೆ ಮುಂದಿನ ದಿನಗಳಲ್ಲಿ ಇನ್ನೂ ವೈಭವೀಕರಿಸಿಯಾಗಿ ನಾಡಿನಾದ್ಯಂತ ಪ್ರಚಲಿಸಬೇಕು. ಕರ್ನಾಟಕದಾದ್ಯಂತ ನಮ್ಮ ಶಿಡ್ಲಘಟ್ಟ ರೇಷ್ಮೆ ನಗರದಲ್ಲಿ ಇಂಥ ದೇವರು ಅನಾದಿ ಕಾಲದಿಂದಲೂ ನೆಲೆಸಿರ್ತಾರೆ. ಮುಂದಿನ ಯುಗಾದಿ ಪ್ರಯುಕ್ತ ಇಲ್ಲಿ ಕರಗ ಮಹೋತ್ಸವ ನಡೆಯುತ್ತೆ, ಅದು ವಿಜೃಂಭಣೆಯಿಂದ ನಡೆಯುತ್ತೆ. ಏನು ಈ ಕೊರೋನಾ ವೈರಸ್ ಬಂದು 2 ವರ್ಷಗಳು 3 ವರ್ಷಗಳಿಂದ ತಟಸ್ಥವಾಗಿತ್ತು, ಈ ವರ್ಷದಿಂದ ಪೂಜಮ್ಮ ದೇವಿಯ ಕರಗ ಮಹೋತ್ಸವ ಪ್ರಾರಂಭ ಆಗಿದೆ. ಇನ್ನು ಮುಂದಿನ ಎಲ್ಲಮ್ಮ ಕರಗವು ಅತಿ ಅದ್ಧೂರಿಯಾಗಿ ನಡೆಯುತ್ತದೆ ಅಂತೇಳಿ ಈ ಒಂದು ಆಡಳಿತ ಮಂಡಳಿ ನಮ್ಮೊಂದಿಗೆ ಕನ್ನಡ ಮೈತ್ರಿಯೊಂದಿಗೆ ಕೇಳಿರುತ್ತೆ. ಅದರಿಂದ ಮುಂದಿನ ದಿನದಲ್ಲಿ ಈ ಒಂದು ಎಲ್ಲಮ್ಮ ದೇವಿಯ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು ಅಂತ ಹೇಳಿಬಿಟ್ಟು ಈ ಒಂದು ಎಲ್ಲ ಕಾರ್ಯಕ್ರಮದ ಪೂರ್ವ ಒಂದು ಯೋಜನೆ ಹಾಕ್ಕೊಂಡು ಏನು ನ್ಯೂಸ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಸಾಮಾಜಿಕ ಜಾಲತಾಣ ನಿರ್ವಹಣೆ ಮಾಡ್ತಾ ಇರುವಂಥ ನಮ್ಮ ಎಂ ಲೋಕೇಶ್ ಅವರು ಏನು ಲೇಯರ್ ಕ್ಲಬ್ಬಲ್ಲಿ ಕಾರ್ಯದರ್ಶಿರಾಗಿದ್ದಾರೆ. ರಕ್ಷಣಾ ವೇದಿಕೆಯಲ್ಲಿ ಅವರು ಒಂದು ಸ್ಟೂಡೆಂಟ್ ಯೂನಿಯನ್ನಲ್ಲಿ ಒಂದು ಅಧ್ಯಕ್ಷರಾಗಿರ್ತಾರೆ. ಅವರ ಕಾಳಜಿಯಲ್ಲಿ ಈ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇರೋದು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನು ದೇವರ ಕಾರ್ಯಕ್ಕೆ ಅವರು ಒಂದು ಪಾತ್ರರಾಗಿದ್ದಾರೆ, ವಾಲಂಟಿಯರ್ ಆಗಿ ಒಂದು ಸೇವಾಕರ್ತನಾಗಿ ಬಂದಿರ್ತಾರೆ, ಅವರು ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಎಲ್ಲಮ್ಮ ದೇವಿಯ ಆಶೀರ್ವಾದ ಆಯುಷ್ ಆರೋಗ್ಯ ವೃದ್ಧಿಸಿದೆ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ, ನಾಡಿನಾದ್ಯಂತ ಕದರಿ ಹುಣ್ಣಿಮೆ ಹಬ್ಬ ಮಾಡ್ತಾ ಇರುವಂತಹ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.